ಬಿಡದಲ್ಲ. ಯಾಕಮ್ಮ ಏನಾಯ್ತು, ಏನು ಒಂಥರ ಟೆನ್ಷನ್ ಇದೆಯಾ? ಡೂಡ್, ಸಂಜೆಯಿಂದ ಸುನಿಲ್ ಫೋನ್ ಸ್ವಿಚ್ ಆಫ್ ಆಗಿದೆ. ಹೌದಾ, ಯಾಕೆ? ಚಾರ್ಜ್ ಇಲ್ಲ ಅಂತ ಕಾಣಿಸುತ್ತೆ. ಚಾರ್ಜ್ ಆದ್ಮೇಲೆ ಮಾಡ್ತಾರೆ ಬಿಡು. ಚಾರ್ಜ್ ಇಲ್ಲ ಅಂದ್ರೆ ಚಾರ್ಜ್ ಹಾಕೊಂಡು ಒಂದು ಮೆಸೇಜ್ ಹಾಕಕ್ಕಾಗಲ್ವಾ? ವಿಷಯ ಅದಲ್ಲ, ಅವನ್ಗೆ ನನ್ ಮೇಲೆ ಸಿಟ್ಟು ಬಂದಿರುತ್ತೆ. ಸಿಟ್ಟ? ಯಾಕೆ? ಇಬ್ರು ಏನಾದ್ರೂ ಜಗಳ ಆಡ್ಕೊಂಡ್ರ? ನನಗಿದೆ ಭಯ ಆಗೋದಮ್ಮ, ನೀನ್ ಸ್ವಲ್ಪ ಮುಂಗೋಪಿ. ಪಾಪ ಅವ್ರಿಗೆ ತುಂಬಾ ಕೆಲಸ ಅಂದ್ರೆ ಕೆಲಸ, ನೀನು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೂಗಾಡ್ತೀಯ. ಅವ್ರು ಟೆನ್ಷನ್ ಅಲ್ಲಿ ಏನ್ ಹೇಳಿರ್ತಾರೋ ಏನೋ. ಸಾಕ್ ಸುಮ್ನೆ ಇರು. ಏನು ಯಾವಾಗ್ಲೂ ನಾನೇ ಜಗಳ ಮಾಡೋದು ಅಂತನಾ? ಜಗಳ ಗಿಗ್ಲ ಎಲ್ಲ ಏನೂ ಇಲ್ಲ. ಅವನು ಏನೋ ಇಂಪಾರ್ಟೆಂಟ್ ಮಾತಾಡ್ಬೇಕು ಅಂತಿದ್ದ. ನಾನು ಪಾರ್ಲರ್ಗೆ ಹೋಗಿ ಬಂದ್ಮೇಲೆ ಸಿಗ್ತೀನಿ ಅಂತ ಹೇಳ್ದೆ. ಲೇಟ್ ಆಗೋಯ್ತಲ್ಲ, ಅದಕ್ಕೆ ಸೀದಾ ಮನೆಗ್ ಬಂದ್ಬಿಟ್ಟೆ. ಈಗ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ತಪ್ಪು ನಿಂದೆ ಅಲ್ವಾ, ಇಂಪಾರ್ಟೆಂಟ್ ಅಂದ ತಕ್ಷಣ ಮಾತಾಡ್ಬೇಕಲ್ವಾ? ಡೂಡ್, ಮದ್ವೆಗೆ ಇನ್ನು ಎಷ್ಟ್ ದಿನ ಇದೆ ಹೇಳು? ಪಾರ್ಲರ್ಗೆ ಹೋಗ್ಬೇಕಿತ್ತು, ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಓಕೆ ಓಕೆ ಓಕೆ, ಈಗ ಏನು ಆಗಿಲ್ಲ. ವಿಷಯ ಏನಿರುತ್ತೆ ಹೇಳು? ಮದುವೆ ಆದ್ಮೇಲೆ ಹನಿಮೂನ್ಗೆ ಎಲ್ ಹೋಗೋಣ ಅಂತ ಕೇಳೋದಕ್ಕಿರ್ಬೋದು. ಹಲೋ, ನಿಮ್ಮ ಅಳಿಯ ಅಷ್ಟೊಂದೆಲ್ಲ ಏನ್ ರೊಮ್ಯಾಂಟಿಕ್ ಇಲ್ಲ. ಈ ತರ ಸೀನ್ ಎಲ್ಲ ನಮ್ ಲವ್ ಸ್ಟೋರಿಯಲ್ಲಿಲ್ಲ. ಮತ್ತೇನು, ತುಂಬಾ ಸೀರಿಯಸ್ ಪಾರ್ಟಿನಾ? ಹಾಗಿದ್ರೆ ಲೈಫ್ ಬಗ್ಗೆ ಡಿಸ್ಕಸ್ ಮಾಡಕ್ ಕರೆದಿರ್ಬೇಕು. ಏನೋ ನನ್ಗಂತೂ ಅರ್ಥ ಆಗ್ತಿಲ್ಲ. ಅವ್ನ್ ಒಂದ್ಸಲ ಫೋನಿಗೆ ಸಿಕ್ಬಿಟ್ರೆ ನನ್ಗೂ ಸಮಾಧಾನ. ಡೂಡ್, ಟೆನ್ಷನ್ ಮಾಡ್ಕೋಬೇಡಕಂದ, ಸುಮ್ನೆ ಅಂತೂ ಸ್ವಿಚ್ ಆಫ್ ಮಾಡ್ಕೊಂಡಿರಲ್ಲ. ಹೊರಗಡೆ ಇದ್ದಾಗ ಚಾರ್ಜ್ ಇಲ್ಲದೆ ಆಫ್ ಆಗಿರ್ಬೋದು. ಅವ್ರು ಕಾಲ್ ಮಾಡೋ ತನಕ ವೇಟ್ ಮಾಡು. ಬೇಡ 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 ಬೇಡ, ಈಗ ತುಂಬಾ ಲೇಟ್ ಆಗಿದೆ, ನೀವು ಹೋಗಿ ಮಲ್ಕೋ. ಅವ್ರು ಫೋನ್ ಮಾಡಿದ್ರು ಮಾತಾಡು. ಅದಕ್ಕೇನಂತೆ, ಬೆಳಗ್ಗೆ ಮಾತಾಡಿದ್ರೆ ಆಯ್ತು, ಈಗ ಹೋಗಿ ಮಲ್ಕೋ. ನೀನ್ ಹೋಗಿ ಮಲ್ಕೋ, ಗುಡ್ ನೈಟ್. ಇವನ್ ಫೋನ್ ಯಾಕೆ ಸ್ವಿಚ್ ಆಫ್ ಆಯ್ತು? ಏನಾದ್ರೂ ಪ್ರಾಬ್ಲಮ್ಮಾ? ಗಂಟೆ ಹತ್ತುವರೆ ಆಗ್ತಾ ಬಂತು. ಈ ಮನೇಲಿ ಎಲ್ರು ಸಂಜೆ 6:30-7 ಒಳಗೆ ಮನೆ ಸೇರ್ಕೋಬೇಕು. ಆದ್ರೆ ಇವನು ಇಷ್ಟೊತ್ತಾದ್ರೂ ಬಂದಿಲ್ಲ. ಇದಕ್ಕೆಲ್ಲ ನೀವುಗಳು ಕೊಟ್ಟ ಸಲ್ಗೆನೆ ಕಾರಣ. ಅವನೇನೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡೋಳು ನಾನೊಬ್ಳೆ. ನೀವುಗಳು ಪಾಪ ಇನ್ನೂ ಚಿಕ್ಕವನಂತ ಮುದ್ ಮಾಡಿ ಮಾಡಿ ಹಾಳು ಮಾಡಿ ಇಟ್ಟಿದ್ದೀರಾ. ಅದಕ್ಕೆ ಅವನು ಹೀಗೆಲ್ಲ ಆಡ್ತಾ ಇದ್ದಾನೆ. ಅವನು ಎಲ್ಲಿಗೆ ಹೋಗ್ತಾನೆ ಏನು ಅಂತ ವಿಚಾರಿಸ್ದೆ ಸುಮ್ಮನೆ ಇರ್ತೀರಾ. ಅದಕ್ಕೆ ಅವನು ಹೀಗೆಲ್ಲ ಆಡ್ತಾ ಇರೋದು. ನಿಮ್ಮನ್ನೇ ಕೇಳ್ತಾ ಇರೋದು. ಅವನು ಇನ್ನು ಎಲ್ಲಿಗೆ ಹೋಗಿರ್ತಾನೆ ಪಾರ್ವತಿ? ಫ್ರೆಂಡ್ಸ್ ಜೊತೆ ಹೋಗಿರ್ತಾನೆ ಅಷ್ಟೇ. ಅದೇ ಫ್ರೆಂಡ್ಸ್ ಜೊತೆ ಏನ್ ಕೆಲಸ ಇಷ್ಟೊತ್ತಾದ್ರು ಅಂತ ಕೇಳ್ತಾ ಇದ್ದೀನಿ. ಯಾಕೆ, ಅವ್ರಿಗೇನ್ ಮನೆ ಮಠ ಇರಲ್ವಾ? ಅವನ್ಗಿರೋದೆಲ್ಲ ಇಂಥ ಫ್ರೆಂಡ್ಸ್ ಏನಾ? ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ನಾನು ಫೋನ್ ಮಾಡಿ ಮಾತಾಡ್ತೀನಿ. ಹಲೋ, ನಾನಪ್ಪ ರಾಘವನ್ ತಂದೆ. ಅಂಕಲ್ ಹೇಳಿ, ಏನ್ ಇಷ್ಟೊತ್ತರ ಕಾಲ್ ಮಾಡಿದ್ದೀರಾ? ಏನಿಲ್ಲಪ್ಪ, ರಾಘವ ನಿಮ್ ಜೊತೆ ಇದ್ದಾನಾ? ಅವನ ಸ್ವಲ್ಪ ಬೇಗ ಮನೆಗ್ ಬರಕ್ ಹೇಳಪ್ಪ. ಇಲ್ಲ ಅಂಕಲ್, ಅವ್ನು ನಮ್ ಜೊತೆ ಇಲ್ಲ, ಇವತ್ತು ನಮ್ ಕೈಲಿ ಸಿಕ್ಲೇ ಇಲ್ಲ. ಹೌದಾ? ಹೌದು ಅಂಕಲ್, ಇನ್ನೊಂದ್ಸಲ ಅವ್ನ ನಂಬರಿಗೆ ಕಾಲ್ ಮಾಡಿ ನೋಡಿ. ಸರಿಯಪ್ಪ, ಸರಿ, ಥ್ಯಾಂಕ್ ಯು.
ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ. ಏನಂತೆ ಪಾರ್ವತಿ, ರಾಘವ ಇವತ್ತು ಅವನ್ ಫ್ರೆಂಡ್ಸ್ನ ಮೀಟೇ ಮಾಡಿಲ್ವಂತೆ. ಅವನ್ ಯಾಕೆ ಮನೆಗೆ ಬಂದಿಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಅವನ್ಗೆ ಈ ಮದ್ವೆ ಇಷ್ಟ ಇಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾನೆ. ನಾನೇನು ಮೊದ್ಲೇ ಹೇಳಿಲ್ವಾ ಅವನ ಅವನ್ ಮಾತು ಕೇಳುವಂತ? ಅವನ್ನೇನ್ ಕೇಳೋದು, ಮಗನ್ಗೆ ಏನ್ ಬೇಕು ಅಂತ ತಾಯಿಗೆ ಗೊತ್ತಿರುತ್ತೆ. ಅದನ್ನ ಅವನ್ ಪರ್ಮಿಷನ್ ತಗೊಂಡ್ ಮಾಡೋ ಅಗತ್ಯ ಇಲ್ಲ. ಪಾರ್ವತಿ, ನಿನಗೂ ರಾಘವನ್ಗೂ ನಾಲ್ಕು ಮಾತಾಯ್ತು ಅಂತ ಅವ್ನ್ ಸಿಟ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋದು, ಎರಡು ದಿನ ಬಿಟ್ಟು ವಾಪಸ್ ಬರೋದು, ಇದೆಲ್ಲರಿಗೂ ಗೊತ್ತಿರೋ ವಿಷಯ ತಾನೇ? ಎಂಗೇಜ್ಮೆಂಟ್ ಹೊತ್ತಿಗೆ ರಾಘವ ಬಂದೇ ಬರ್ತಾನೆ ಅಷ್ಟೇ. ಏನ್ ಹಠ ಮಾಡಿ ನನ್ನ ನಿರ್ಧಾರನ ಬದಲಾಯಿಸಬಹುದು ಅನ್ಕೊಂಡಿದ್ದಾನ ಅವನು? ಹಾಗನ್ಕೊಂಡಿದ್ರೆ ಅವನ್ ಭ್ರಮೆ ಅಷ್ಟೇ. ರಾಘವ ಬಂದೇ ಬರ್ತಾನೆ, ಎಂಗೇಜ್ಮೆಂಟ್ ನಡೆದೇ ನಡೆಯುತ್ತೆ. ಅವನ ಅಮೃತ ಬೆರಳಿಗೆ ಉಂಗ್ರ ಹಾಕೆ ಹಾಕ್ತಾನೆ. ಇದನ್ ಯಾರು ತಪ್ಸಕ್ಕಾಗಲ್ಲ. ರಾಘವ ಇನ್ನೂ ಮನೆಗೆ ಬಂದಿಲ್ಲ. ಹೌದು ಸತ್ಯ, ನನಗೂ ಅದೇ ಯೋಚನೆ ಆಗ್ತಾ ಇದೆ. ಆದ್ರೆ ಅವನಿಗೆ ಇದೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ. ಹೊರಗಡೆ ಹೋದ್ರೆ ಲೇಟಾಗೆ ಬರೋದಲ್ವಾ ಅವನು? ಇಷ್ಟು ದಿನದ ಕಥೆನೆ ಬೇರೆ ರೀ. ಆದ್ರೆ ಈಗ ಅವನ ಅತ್ತೆ ಮೇಲೆ ಬೇಜಾರು ಮಾಡ್ಕೊಂಡು ಹೋಗಿದ್ದಾನೆ. ಅವನ್ ಮನ್ಸು ಬೇರೆ ಸರಿಯಾಗಿಲ್ಲ, ಅದಕ್ಕೆ ನನಗ್ ಭಯ ಆಗ್ತಿರೋದು. ನಾವಂತೂ ಅಮ್ಮನ ಮಾತಿಗೆ ಇಲ್ಲ ಅನ್ನೋಲ್ಲ, ಆದ್ರೆ ರಾಘವ ಅಮ್ಮನ ಜೊತೆ ಯಾವಾಗ್ಲೂ ವಾದ ಮಾಡ್ತಾನೆ ಇರ್ತಾನೆ. ಈ ಎಂಗೇಜ್ಮೆಂಟ್ ವಿಚಾರದಲ್ಲಿ ಓಕೆ ಅನ್ಬೇಕಿತ್ತು. ಅದ್ ಬಿಟ್ಟು ಮನೆ ಬಿಟ್ಟು ಹೀಗೆಲ್ಲ ಹೊರಗಡೆ ಹೋಗಿ ಕೂತ್ಕೊಳ್ಳೋದು ಅಂದ್ರೆ ನನಗಂತೂ ಆಶ್ಚರ್ಯ ಆಗ್ತಾ ಇದೆ. ಇಲ್ಲ ರೀ, ನನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಅತ್ತೆ ಹತ್ರ ಹೇಳಿದಾನೆ. ಆದ್ರೆ ಅತ್ತೆ ಅವನ್ ಮಾತು ಕೇಳ್ಬೇಕಲ್ವಾ? ಅತ್ತೆ ನಿರ್ಧಾರ ಮಾಡಾಯ್ತು, ಈಗೇನು ಮಾಡಕ್ ಆಗಲ್ಲ, ಅಮೃತನ ಅವ್ನ ಮದ್ವೆ ಮಾಡ್ಕೊಳ್ಳೇಬೇಕು. ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಸರಿಯಾಗೇ ಇರುತ್ತೆ, ಅದರಿಂದ ಈ ಮನೆಗೆ ಒಳ್ಳೇದೇ ಆಗುತ್ತೆ. ಅದನ್ ಯಾಕೆ ರಾಘವ ಅರ್ಥ ಮಾಡ್ಕೊಳ್ಳಲ್ಲ? ಭಾವ, ಅವನ್ ಮನ್ಸಲ್ಲಿ ಏನಿದೆ ಅಂತ ಅತ್ತೆ ಅರ್ಥ ಮಾಡ್ಕೋಬೇಕಲ್ವಾ? ನನಗ್ ಅನ್ಸತ್ತೆ ಆ ಬೈಕಲ್ ಕೂಡಿಸ್ಕೊಂಡಿರೋ ಹುಡುಗಿನ ರಾಘವ ಇಷ್ಟಪಡ್ತಿದ್ದಾನೆ ಅಂತ. ನಮ್ ರಾಘವ ಇಷ್ಟಪಡ್ತಿದ್ದಾನೆ ಅಂತಂದ್ರೆ ಆ ಹುಡುಗಿ ಸಖತ್ತಾಗೆ ಇರ್ತಾಳೆ. ಅತ್ತೆ ಒಂದ್ಸಲ ವಿಚಾರಿಸದ್ ಬಿಟ್ಟು ಎಲ್ಲ ಅವ್ರ ಮನ್ಸಿಗೆ ಬಂದಂಗೆ ಮಾಡ್ತಿದ್ರೆ ಇನ್ನೇನಾಗತ್ತೆ ಹೇಳಿ? ಅದಕ್ಕೆ ಅನ್ಸತ್ತೆ ರಾಘವ ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ. ಅಂದ್ರೆ ಅತ್ತೆ ಅವನ್ ಮಾತ್ ಕೇಳೋ ತನಕ ಅವ್ನ್ ಮನೆಗ್ ಬರೋದಿಲ್ಲ ಅಂತಾನ ನೀನ್ ಹೇಳ್ತಿರೋದು? ರಾಘವನ್ನು ಹಠದಲ್ಲಿ ಸೇಮ್ ಅಮ್ಮನ್ ತರನೆ ಅವನ್ ಇದೇ ತರ ಬೇಜಾರ್ ಮಾಡ್ಕೊಂಡು ಎಷ್ಟ್ ಸರ್ತಿ ಮನೆ ಬಿಟ್ಟು ಹೋಗಿಲ್ಲ ಹೇಳು. ಆಮೇಲೆ ಅಪ್ಪ ಸಮಾಧಾನ ಮಾಡಿದ್ಮೇಲೆ ಅಲ್ವಾ ಅವನ್ ಮನೆಗ್ ಬರೋದು. ಆದ್ರೆ ವಿಷಯದಲ್ಲಿ ಮಾವನು ಏನ್ ಮಾಡಕ್ ಆಗಲ್ಲ ಭಾವ, ರಾಘವನೇ ಏನಾದ್ರೂ ಮಾಡ್ಬೇಕು. ರಾಘವ ಏನ್ ಮಾಡ್ತಾನ್ ನಾಗ್ವೇಣಿ? ನನಗ್ ಅನ್ಸತ್ತೆ ಅವನ ಹುಡುಗಿ ಜೊತೆನೆ ಹೋಗಿದ್ದಾನೆ ಅಂತ. ಹೇಗೂ ಅತ್ತೆ ಅವಳ ಜೊತೆ ಮದ್ವೆ ಆಗತ್ತೆ ಒಪ್ಪಿಗೆ ಕೊಡೋದಿಲ್ಲ, ಅದಕ್ಕೆ ಇವನೇ ಮದ್ವೆ ಮಾಡ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ರೆ ಅನ್ನೋ ಯೋಚನೆ ಮಾಡಿದ್ರೆ. ಹಾಗಾದ್ರೆ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ. ನಾಗ್ವಿಣಿ, ಯಾಕೆ ಆ ರೀತಿಯೆಲ್ಲ ಮಾತಾಡ್ತೀಯ? ರಾಘವ ಆ ರೀತಿಯೆಲ್ಲ ಮಾಡೋದಿಲ್ಲ, ನನ್ಗೆ ಅವ್ರ ಮೇಲೆ ನಂಬಿಕೆ ಇದೆ. ಹೌದು, ರಾಘವ ಹಾಗೆಲ್ಲ ಮಾಡಿ ಅಮ್ಮನ ಮನ್ಸ್ ನೋಯಿಸಲ್ಲ. ಸುಮ್ನೆ ಏನೇನೋ ಯೋಚನೆ ಮಾಡಬೇಡಿ, ಅವನು ಬಂದೇ ಬರ್ತಾನೆ, ಕಾಯೋಣ. ಹ್ಮ್
ಅಮೃತ ಎಷ್ಟು ಮುದ್ದಾಗಿ ಕಾಣಿಸ್ತೀಯ ಕಣೆ. ಮದ್ವೆ ಕಳೆ ನಿನ್ ಮುಖದಲ್ಲಿ ಉಕ್ಕಿ ಹರಿತಿದೆ. ಇರು ದೃಷ್ಟಿ ತೆಗಿಸ್ತೀನಿ. ಅತ್ತೆ ಅತ್ತೆ ಎಲ್ ಹೋದ್ರಿ? ಸ್ವಲ್ಪ ಇಲ್ಲಿ ಬರ್ತೀರಾ? ಅಮ್ಮ ಸ್ವಲ್ಪ ಇರಮ್ಮ, ಇನ್ನು ಒಡವೆನೆಲ್ಲ ಹಾಕೊಂಡೇ ಇಲ್ಲ, ಸುಮ್ನೆ ಅರ್ಜೆಂಟ್ ಮಾಡ್ತೀಯ ನೀನು. ಲೇ ಅಮೃತ, ಅಯ್ಯೋ ಇದೆಲ್ಲ ಏನು ಬೇಡ ಕಣೆ. ನೋಡು ಎಂಗೇಜ್ಮೆಂಟಿಗೆ ನಿಮ್ಮ ಅಜ್ಜಿ ಒಡವೆ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ನೀನ್ ಇದನ್ನೆಲ್ಲ ಹಾಕೊಂಡ್ಬಿಟ್ರೆ. ಅಯ್ಯೋ ಮೊದ್ಲೇ ಇದೆಯಲ್ಲ ಅಂತ ನಿಮ್ಮ ಅಜ್ಜಿ ಸುಮ್ಮನಾಗ್ಬಿಟ್ರೆ? ಅದಕ್ಕೆ ಏನು ಹಾಕೋಬೇಡ ಅಮ್ಮ. ಹೀಗ್ ರೆಡಿ ಆಗ್ಬಿಟ್ಟು ಒಂದ್ ಒಡವೆನು ಹಾಕೊಳ್ದೆ ಬಿಕಾರಿ ತರ ಹೋಗ್ಲಮ್ಮ ನಾನು. ನೀ ನಿಮ್ ಅಜ್ಜಿ ಎದುರುಗಡೆ ಬಿಕಾರಿ ಆಗಿದ್ದಷ್ಟು ಶ್ರೀಮಂತ್ಲಾಗ್ಬೋದು ಕಣೆ. ಅದೇ ಟ್ರಿಕ್ಕು, ಅದೇ ನಮ್ ಟೆಕ್ನಿಕ್. ಏನ್ ಸರ್ವಮಂಗ್ಲ ಕರ್ದೆ? ಅತ್ತೆ ಕಿವಿಗೆ ಸ್ವಲ್ಪ ಸೀಮೆಣ್ಣೆ ಬಿಟ್ಕೊಳ್ಳಿ ಅತ್ತೆ. ಇತ್ತೀಚೆಗೆ ನಿಮ್ಗೆ ಕಿವಿನೇ ಕೇಳ್ಸೋದಿಲ್ಲ, ನನಗಂತೂ ಕೂಗಿ ಕೂಗಿ ಗಂಟ್ಲೆ ಹೋಗಿದೆ. ಇಲ್ಲ ಅಡ್ಗೆ ಮನೇಲಿದ್ದೆ, ನಿನ್ ಕರ್ದಿದ್ ಗೊತ್ತಾಗ್ಲಿಲ್ಲ. ನಿಮ್ ಮೊಮ್ಮಗಳಿಗೆ ದೃಷ್ಟಿ ತೆಗಿಬೇಕಂತೆ, ಹೋಗ್ ಪೊರ್ಕೆ ಕಡ್ಡಿ ತಗೊಂಡ್ ಬನ್ನಿ. ಅಮ್ಮ ಅದೇನೋ ಮಾವನ್ ಜಾತಕದಲ್ಲಿ ಲವ್ ಮ್ಯಾರೇಜ್ ಆಗುತ್ತೆ ಅಂತ ಇದೆಯಂತೆ, ನಂಗ್ ಒಳಗೊಳಗೆ ಭಯ ಆಗ್ತಿದೆ ಅಮ್ಮ. ಭಯ ಯಾಕೆ? ನಿಮ್ದು ಲವ್ ಮ್ಯಾರೇಜ್ ತಾನೆ, ನಿನಗೆ ನಿಮ್ ಮಾವನ್ ಮೇಲ್ ಲವ್, ನನಗೆ ಆ ಮನೆ ಆ ಆಸ್ತಿ ಮೇಲ್ ಲವ್. ನೀನೊಬ್ಳು, ನಿನಗೆ ಆ ಆಸ್ತಿ ನನ್ನ ಮನೆ ಸೊಸೆ ಆಗ್ತಿದ್ದಾಗೆ ಸಿಕ್ಬಿಡತ್ತೆ, ಆದ್ರೆ ನನಗ್ ಮಾವನ್ ಪ್ರೀತಿನೇ ಸಿಗ್ದೆ ಹೋದ್ರೆ? ಲೇ ಮದ್ವೆನೆ ಆಗ್ತಿದ್ಯಂತೆ, ಪ್ರೀತಿ ಸಿಗ್ದೆ ಏನೆ? ನೀನ್ ಸುಮ್ ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ, ಸ್ವಲ್ಪ ಆರಾಮಾಗಿರು. ನಿಮ್ ಅಜ್ಜಿ ಇದ್ದಾಳಲ್ಲ, ಇಡೀ ಜಾತ್ಕನೆ ಬದ್ಲಾಯಿಸೋ ಶಕ್ತಿ ಇದೆ ಅವಳಿಗೆ. ತಾಯಿ ದೃಷ್ಟಿ, ನಾಯಿ ದೃಷ್ಟಿ, ಪಾಪಿ ದೃಷ್ಟಿ, ಪರದೇಶಿ ದೃಷ್ಟಿ, ಎಲ್ಲ ದೃಷ್ಟಿನೂ ಹೋಗ್ಬಿಡ್ಲಿ. ಹಾ ತುತ್ತು ಅಂತ ಉಗ್ಗೆ ತುತ್ತು. ಓಹೋಹೋ ಜೋರಾಗಿ ನಡೀತಾ ಇದೆ ತಯಾರಿ. ಅಮೃತ ರಾಘವನ್ ಜೊತೆ ಎಂಗೇಜ್ಮೆಂಟ್ ಆಗ್ತಿದ್ಯಾ? ಹೌದು ಕಣೋ. ನೀನು ಹೊಟ್ಟೆ ಉರ್ಕೋ, ನಿನಗೋ ಪಾಕೆಟ್ ಮನಿಗೂ ಗತಿ ಇಲ್ಲ, ಆದ್ರೆ ನಾನು ಆ ಮನೆಗೆ ರಾಕೆಟ್ ತರ ಹೋಗಿ ಸೊಸೆ ಆಗ್ತಿದ್ದೀನಿ. ಹ್ಮ್ ನಿನ್ನೆ ಮನೆ ಬಿಟ್ಟು ಹೋದ ರಾಘವ, ಇನ್ನು ಅಲ್ಲಿ ಬಂದೇ ಅಲ್ಲ, ನೀನ್ ಇಲ್ಲಿ ಕನ್ಸ್ ಕಾಣ್ತಾನೆ ಇರು. ಅಮ್ಮ ನಂಗ್ ದುಡ್ಡು ಕೊಡು. ಏನೋ ನಿನ್ ಮಾತಿನ ಅರ್ಥ? ರಾಘವ ಬರೋದೇ ಇಲ್ಲ ಅಂತಾನ? ಎಲ್ಲೋ ಹೋಗ್ತಾನವನು. ಅವನ್ ಎಲ್ಲೇ ಹೋದ್ರು ನಮ್ಮಮ್ಮನ ಕೈಯಿಂದ ತಪ್ಪಿಸ್ಕೊಳ್ಳಕ್ ಚಾನ್ಸೇ ಇಲ್ಲ. ಅವನ್ ಬಂದೇ ಬರ್ತಾನೆ, ಎಂಗೇಜ್ಮೆಂಟ್ ಆಗುತ್ತೆ, ಮದ್ವೆನೂ ಆಗುತ್ತೆ. ದುಡ್ಡು ಕೊಡು. ಅಬ್ಬಾ ಥ್ಯಾಂಕ್ ಯು ಅಮ್ಮ. ಅಮೃತ ನಾವು ಹೊರಡೋಣ ಮೇಲೆ. ನಿಮ್ಗಳ ಋಣನ ನಾನು ಹೇಗೆ ತೀರಿಸ್ತೇನೋ ಗೊತ್ತಿಲ್ಲ. ನನ್ನ ಹೆಂಡತಿ ತೀರ್ಕೊಂಡ ಮೇಲೆ ನನ್ನ ಮಗುನ ಹೇಗೆ ಬೆಳೆಸ್ಬೇಕು ಅಂತ ನಿಮಗೆಲ್ಲ ತೋರಿಸ್ಕೊಟ್ರಿ. ಅವಳನ್ನ ನೀವುಗಳೆಲ್ಲ ಎತ್ಕೊಂಡು ತಿದ್ದಿ ಈ ಮನೆ ರೋಡಿನ ತುಂಬ ಓಡಾಡಿಸಿ ಆಟ ಆಡಿಸಿದ್ರಿ. ನಿಮ್ಮ ಮಕ್ಕಳ ಜೊತೆ ನನ್ನ ಮಗಳನ್ನು ಜೊತೆ ಮಾಡಿ ಎಷ್ಟೋ ದಿನ ಊಟ ಮಾಡಿಸಿದ್ರಿ. ನನಗೆ ಲಾಲಿ ಹಾಡಕ್ಕೆ ಬರಲ್ಲ ಅಂತ ಅವಳನ್ನ ಖುಷಿ ಪಡಿಸೋಕ್ಕೆ ನೀವುಗಳೆಲ್ಲ ಸೇರಿ ಲಾಲಿ ಹಾಡಿದ್ರಿ. ನನ್ನ ಕೈಯಲ್ಲಿ ಚಿಕ್ಕ ಗೊಂಬೆ ಥರ ಇದ್ದ ನನ್ನ ಮಗಳು ದೊಡ್ಡೋಳಾದಾಗ ನೀವೆಲ್ಲ ನಿಂತು ಶಾಸ್ತ್ರ ಮಾಡಿದ್ರಿ. ಇವತ್ತು ನನ್ನ ಮಗಳು ಮದುವೆ ಆಗ್ತಿದೆ ಅಂದಾಗ ಅಣ್ಣ ನಾವಿದ್ದೀವಿ ನೀನು ತಲೆ ಕೆಡಿಸ್ಕೋಬೇಡ ಅಂತ ಪ್ರತಿಯೊಂದಕ್ಕೂ ಮುಂದೆ ಬಂದ್ರಿ. ನಾನು ಯಾವ ಜನ್ಮದಲ್ಲಿ ನಿಮ್ಮ ಮನೆ ಮಗನಾಗಿದ್ನೋ ಏನೋ. ಅಣ್ಣ ಯಾಕಣ ಹಂಗೆಲ್ಲ ಮಾತಾಡ್ತೀಯ, ನಾವೆಲ್ಲ ಒಂದೇ ರೋಡ್ನವರು, ನಾವು ಅಷ್ಟು ಮಾಡಿಲ್ಲ ಅಂದ್ರೆ ಹೆಂಗಣ? ಮೃದುಲ ನಾವು ಆಡಿಸಿ ಬೆಳೆಸಿರೋ ಹುಡುಗಿ, ಇವತ್ತವಳು ಮದ್ವೆ ಅಂದ್ರೆ ನಾವು ಸುಮ್ಮನೆ ಇರ್ತೀವ? ನೋಡು ಉದಯಣ್ಣ, ಇಷ್ಟು ವರ್ಷ ಮಗಳಿಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ಯಾ, ಇವಾಗ್ಲಾದ್ರೂ ಒಂದೆರಡು ದಿವಸ ಆರಾಮಾಗಿ ಕೂತ್ಕೊಂಡು ಮಗಳ ಮದ್ವೆ ನೋಡು.
ನಾವೆಲ್ಲ ಇದೀವಲ್ಲ, ನಿನ್ ಮಗಳ ಮದ್ವೆನ ಆರಾಮಾಗಿ ಮಾಡ್ತೀವಿ. ಆ ದೇವ್ರು ನಿಮ್ಮಂತವ್ರ ಸ್ನೇಹ ನನಗೆ ಕೊಟ್ಟಿದ್ದಾನಲ್ಲ, ನಿಜಕ್ಕೂ ನಾನು ಪುಣ್ಯವಂತ ಪುಣ್ಯವಂತಾನೆ. ಅಯ್ಯೋ ಏನದೇ ಏನ, ನೀನು ಏನೇನೋ ಮಾತಾಡ್ತೀಯ. ಮಗಳು ಇವತ್ತು ಮದ್ವೆ ಏನಾಗೋದನ್ನ ನೋಡ್ತಾ ಸಂತೋಷ ಪಡು. ನಾವು ಹೋಗಿ ಅರಿಶಿನ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡ್ಕೋತೀವಿ. ಬನ್ರೆ, ನೀನು ಆರಾಮಾಗಿರಣ್ಣ, ಬನ್ರೆ. ಉದಯಣ್ಣ, ನೀವು ಅರ್ಶನ ಹಚ್ಚಿ ಮಗಳಿಗೆ.